ಬಂದಿದೆ ಮೇಡಮ್. ಅದು ಅದೇ ಶಿವಣ್ಣ ಅವರು ಒನ್ ಆಫ್ ದಿ ಆ ಟ್ರೈಬಲ್ ಇದರಲ್ಲಿ ಇರ್ತಾರೆ. ಆ ಧನುಷ್ ಸರ್ ಅಣ್ಣನ ಕ್ಯಾರೆಕ್ಟ್ರ್ ಅಂತ ಕೇಳ್ಪಟ್ಟೆ. ಅದೇ ಆ ಸ್ವಾತಂತ್ರ್ಯದ ಹಿಂದಿನ ಕತೆ ಅದು. ಒಂದು ಬುಡಕಟ್ಟು ಜನಾಂಗ ಬ್ರಿಟಿಷರ ವಿರುದ್ಧ ಹೋರಾಡೋ ಅಂಥ ಒಂದು ಕಾನ್ಸೆಪ್ಟು. ಅದೇ ಶಿವಣ್ಣ ಅವರು ಅದರಲ್ಲಿ ಆರ್ಸ್ ರೈಡಿಂಗ್ ಅದು ಇದು ತುಂಬ ಇದು ಮಾಡಿದ್ರು. ಅದು ತಮಿಳ್ ಟೀಮು ಸತ್ಯಜ್ಯೋತಿ ಪ್ರೊಡಕ್ಷನ್. ಅದು ತುಂಬ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಂಥರ ಸ್ಪೆಷಲ್ ಆಗಿತ್ತು ಮೇಡಮ್. ಅದು ಇನ್ನೂ ನೆಕ್ಸ್ಟ್ 2 ಶೆಡ್ಯೂಲ್ ಇದೆ. ಸೊ ಶಿವಣ್ಣ ಅವರು ಒಟ್ಟಿಗೆ ಇರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ನನಗೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಖುಷಿ. ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಿ ಸರ್? ಅಂದ್ರೆ ವಿಕ್ ಎಷ್ಟು ದಿನ ತಗೊಂಡ್ರೆ ಆ ಪ್ರಾಸೆಸ್ ಹೇಗೆ ನಡೀತು? ಪ್ರಾಸೆಸ್ಸು ತಮಿಳ್ ಡೈರೆಕ್ಷನ್ ಟೀಮು ನನಗೆ ಒಂದು ಇದು ಫೋಟೋ ಶಾಪೆಲ್ಲ ಮಾಡಿ ಶಿವಣ್ಣ ಅವ್ರದ್ದು ಕೊಟ್ಟರು ಮೇಡಮ್. ಅದು ಒಂದು ವೀಕಲ್ಲೆಲ್ಲ ರೆಡಿ ಮಾಡಿಕೊಂಡೆ ನಾನು. ಆಮೇಲೆ ಅಣ್ಣನ ಮನೆಯಲ್ಲೇ ಟ್ರಯಲ್ ಆಯಿತು. ಸೊ ಟ್ರಯಲ್ ಆಗಿ ಫೋಟೋಶೂಟ್ ಮಾಡಿ ಅಲ್ಲಿನ ಡೈರೆಕ್ಟ್ರಿಗೆ ಕೋಆರ್ಡಿನೇಟ್ ಮಾಡಿದ್ವಿ. ಸೊ ಒಂದೇ ಲುಕ್ಕಲ್ಲಿ ಶಿವಣ್ಣಂದು ಗೆಟಪ್ಪು ಇಷ್ಟ ಆಯಿತು. ಸೊ ಅಲ್ಲಿ ಹೋಗಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಆಯಿತು. ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅವರು. ನಾವು ಇಲ್ಲಿನ ಟೆಕ್ನಿಷಿಯನು ಮತ್ತು ಬಾಂಬೆ ಹಂಗೆಲ್ಲ ಅಂತೀವಿ. ಸೊ ಬೆಂಗಳೂರಲ್ಲೂ ಒಳ್ಳೆ ವರ್ಕರ್ಸ್ ಇದ್ದಾರೆ ಅಂತ ಅವರು ಖುಷಿಪಟ್ಟರು. ಸೊ ಅದೆಲ್ಲ ಕ್ರೆಡಿಟ್ಸು ಶಿವಣ್ಣನಿಗೆ ಸಲ್ಬೇಕು ಮೇಡಮ್. ಕನ್ನಡದಲ್ಲಿ ಯಾವ್ಯಾವ ಸಿನಿಮಾಗಳಿಗೆ ಮಾಡಿದ್ದೀರಿ ಸರ್? ನನ್ನ ಸಿನಿಮಾ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಹಳ್ಳಿ ಮೇಷ್ಟ್ರಿಂದ ಮೇಡಮ್. ರವಿ ಸರು ಮತ್ತು ಸುದೀಪ್ ಸರು ಎಲ್ರಿಗೂ ಮಾಡಿದ್ದೀನಿ. ಸುದೀಪ್ ಸರ್ಗೆ ವಿಲ್ಲನ್ನು, ಆಮೇಲೆ ಸೈರಾ ನರಸಿಂಹರೆಡ್ಡಿ. ಸೊ ಕೋಟಿಗೆ ಒಬ್ಬ ತ್ರೀಲಿ ಒಂದು ಗೆಟಪ್ಪು. ಸೊ ಸುದೀಪ್ ಸರು ರೆಗ್ಯುಲರ್ಗೆ ಗೆಟಪ್ಸ್ ಇದ್ದರೆ ನನಗೆ ಸಜೆಸ್ಟ್ ಮಾಡ್ತಾಯಿರ್ತಾರೆ. ರವಿ ಸರ್ಗೆ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ. ಮೂರು ಸೆಲೆಬ್ರಿಟೀಸರಿಗೆ ಮೈನ್ ಮೇಡಮ್. ಬಟ್ ಶೂಟಿಂಗ್ ಮಾತ್ರ ಶಿವಣ್ಣ ಒಟ್ಟಿಗೆ ಇರ್ತೀನಿ. ಬಾಕಿ ನಮ್ಮ ಟೀಮ್ ಇದೆ, ಅವ್ರನ್ನ ಕೋಆರ್ಡಿನೇಟ್ ಮಾಡ್ತಿದ್ದೀನಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇನಾಗ್ರೇಷನ್ ದಿನಾನೇ ಊಟದ್ದು ವ್ಯವಸ್ಥೆ ಸಹ ಮಾಡಿಸಿದ್ರು. ಅಂದ್ರೆ ದೊಡ್ಡಮನೆ ಅಂತ ಹೇಳಿದ ತಕ್ಷಣ ಅವರು ಸಹ ಎತ್ತಿದ ಕೈ ಊಟ ಅನ್ನದಾನ ಮಾಡೋದ್ರಲ್ಲಿ. ನೀವು ಅದೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರ ಹೇಗೆ? ಹೌದು ಮೇಡಮ್. ಏನು ಅಂತಂದ್ರೆ ನಮ್ಮ ನಾನೊಬ್ಬ ಶಿವಣ್ಣ ಅವರ ಟೀಮಲ್ಲಿ ಒನ್ ಆಫ್ ದ ಟೆಕ್ನಿಷಿಯನ್ನು. ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಡಿಸ್ಕಷನ್ ಮಾಡ್ತಿದ್ದಾಗ ಶಿವಣ್ಣ ಅವ್ರ ಕಿವಿಗೆ ಬಿತ್ತು. ಆವಾಗ ಅವರು ಏನ್ರಿ ಆಫೀಸಲ್ಲಿ ಓಪನ್ ಮಾಡ್ತಿದ್ದೀರಂತೆ ನನ್ನ ಕರಿಯಲ್ವಾ ಅಂತ ಅವರೇ ಕೇಳಿಬಿಟ್ರು. ನನಗೆ ಅವ್ರು ಕರಿಬೇಕೋ ಬೇಡವೋ ಅನ್ನೋ ಸಂದಿಗ್ಧದಲ್ಲಿದ್ದೆ. ಆಮೇಲೆ ಶಾಕ್ ಆಗಿಬಿಡ್ತು ಮೇಡಮ್ ನನಗೇನೆ, ನಾನು ಬರ್ತೀನಿ ಹೇಳಿ ಅಂತ. ಆಮೇಲೆ ಅವರೇ ಅಕ್ಕನ ಹತ್ರ ಕರ್ಕೊಂಡೋಗಿ ನೋಡಿ ರಾಜು ಅವರು ಆಫೀಸ್ ಓಪನ್ ಮಾಡ್ತಾ ಇದ್ದಾರಂತೆ ಅಂತ ಅವರೇ ಕರ್ಕೊಂಡೋಗ್ಬಿಟ್ರು. ಕಿಚನಲ್ಲೇ ಕರ್ಕೊಂಡೋಗ್ಬಿಟ್ಟು ಮೇಡಮ್ಗೆ ಹೇಳಿದ್ರು, ಇಲ್ಲ ನಾವು ಇಬ್ಬರೂ ಬರ್ತೀವಿ ಅಂತಂದ್ರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಸೊ ಅವ್ರು ನಮ್ಗೆ ಅನ್ನದಾತರು, ಅವ್ರು ಬರೋ ಸಮಯದಲ್ಲಿ ನಾವು ಅನ್ನದಾನ ಅಥವಾ ಪ್ರಸಾದ ವಿತರಣೆ ಮಾಡಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಶಿವಣ್ಣ ಅವರೇ.